सांस्कृतिक नगरी मैसूर ईदने दिन दसरा संभ्रम जोर ने दसरा आरंभ आगे स्टार नट नटियर हाड़ी कुणी युव दसरा रंगेरेसिदारे डॉक्टर शिवराज कुमार मानविता राधिका चेतन निश्विका नायडू रक्षित शेट्टी सेर हलू स्टार नट नटियर युव दसरा मेरगु दुपटू मैसूर के प्रवासीगर आगमन अरमने चामुंडिबेट्ट कारंजी केरे जू केआरएस जनजंगुळी दट्ट दसरा हिन्नेलेयल्लि पुरातत्व इलाके पारंपरिक सैकल सवारी आयोजने सुमारु नूरक्कु हेच्चु सवाररु इदरल्लि भागियागिद्दरु ट्रिन ट्रिन सैकल मूलक मैसूरु रौंड होडिदु पारंपरिक कट्टडगळ परिचय माडिकोडलायितु उस्तुवारी सचिव एचसी महादेवप्प ट्रिन ट्रिन सवारिगे चालने कोट्टिद्दारे इतिहास तज्ञ शेल्वपिळे अय्यंगार रंगराजु कार्यक्रमदल्लि भागियाद सवाररिगे पारंपरिक कट्टडगळ बग्गे माहिति कोट्टिद्दारे मैसूरु मात्रवल्ल मलेनाडु शिवमोग्गदल्लू दसरा संभ्रम जोरागिदे दसरा हिन्नेलेयल्लि अप्पा मगळ जोडिगे अडुगे माडुव स्पर्धे एर्पडिसलागित्तु 30 क्कू हेच्चु अप्पा मगळ जोडि अडुगे स्पर्धेयल्लि पाल्गोंडिद्दरु गोधि रवे मत्तु पेणि रवे उपयोगिसि खाद्यगळन्नु तयारिसुव सवालु नीडलागित्तु उपमेयर लक्ष्मी शंकर नायक अवर पति शंकर नायक मत्तु मगळु पूजा स्पर्धेयल्लि भागियागिद्दरु प्रति वर्ष दसरा आयुध पूजे सारे इलाके सिब्बंदी निगम मुंदे बेड़े एला अगत्य वस्तु बेले गगन केवल 100 रूपाय कोट्रे हूवन हार कूड़ा बरोद प्रति बस सिंगार के तला 500 रूपाय अंत निगम मुंदे मन इष्टु वर्ष आयुध पूजे जीप कारगे 40 रूपाय बस तला 100 रूपाय बिडुगडे 100 रूपायनल्लि पूजा सामग्री खर्चु साकागिल्ल हीगागि बारी 500 रूपाय नीडुवंते सिब्बंदि ओत्तायिसिद्दारे ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಮಹೇಶ ದಸರಾ ಆಚರಣೆಗೆ ಕಾಫಿ ನಾಟಲ್ಲಿ ಭಾರಿ ವಿರೋಧ ವ್ಯಕ್ತವಾಗಿದೆ ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ 6 ದಿನ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಇಂದಿನಿಂದ ಅಕ್ಟೋಬರ್ 24ರ ಮಧ್ಯರಾತ್ರಿಯವರೆಗೂ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಇದೇ 20ರಂದು ಚಿಕ್ಕಮಗಳೂರು ನಗರದಲ್ಲಿ ಮಹಿಷ ದಸರಾ ಆಚರಣೆಗೆ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಸಿದ್ಧತೆ ನಡೆಸಿತು ಪ್ರೊಫೆಸರ್ ಭಗವಾನ್ರನ್ನ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಲಾಗಿತ್ತು ಆದರೆ ಭಗವಾನ್ ಆಗಮನಕ್ಕೆ ಚಿಕ್ಕಮಗಳೂರಿನಾದ್ಯಂತ ವಿರೋಧ ವ್ಯಕ್ತವಾಗಿದೆ ಒಕ್ಕಲಿಗ ಸಮುದಾಯದ ಮೇಲಿನ ಭಗವಾನ್ ಹೇಳಿಕೆಗೆ ಪರವಿರೋಧ ವ್ಯಕ್ತವಾಗ್ತಾ ಇತ್ತು ಮುನ್ನೆಚ್ಚರಿಕಾ ಕ್ರಮವಾಗಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ನಿಷೇಧಾಜ್ಞೆ ಜಾರಿಗೊಳಿಸಿ ಆದೇಶ ಹೊರಡಿಸಿದ್ದಾರೆ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ರಾಜ್ಯ ಸರ್ಕಾರ ಮತ್ತೆ ಚಾಲನೆ ಕೊಟ್ಟಿದೆ 6 ರಿಂದ 8ನೇ ತರಗತಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ನಡೆಯಿತು ತಡೆಯಾಗಿದ್ದ ನೇಮಕಾತಿ ಪ್ರಕ್ರಿಯೆಯನ್ನು ಹೈಕೋರ್ಟ್ ಆದೇಶದ ಮೇರೆಗೆ ಮುಂದುವರೆಸಿದೆ 2022 ರಲ್ಲಿ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ಕೊಟ್ಟು ಶಿಕ್ಷಣ ಇಲಾಖೆ ಪರೀಕ್ಷೆ ನಡೆಸಿತು ಅಕ್ಟೋಬರ್ 21 ರಂದು ಸ್ಥಳ ನಿಯುಕ್ತಿಗೆ ಕೌನ್ಸೆಲಿಂಗ್ ನಡೆಸಲಿರುವ ಶಿಕ್ಷಣ ಇಲಾಖೆ ನಾಳೆ 1:1 ಅಭ್ಯರ್ಥಿಗಳ ವಿವರ ಬಿಡುಗಡೆ ಮಾಡಲಿದೆ ಕೌನ್ಸೆಲಿಂಗ್ ಗೆ ಹಾಜರಾಗುವಂತೆ ಅಭ್ಯರ್ಥಿಗಳಿಗೆ ಶಿಕ್ಷಣ ಇಲಾಖೆ ಸೂಚನೆ ಕೊಟ್ಟಿದೆ ನೆನ್ನೆ ಕೋರಮಂಗಲದಲ್ಲಿದ್ದ ಕೆಫೆ ಕಲ್ಟ್ ಫಿಟ್ ಸೆಂಟರ್ ಕುಕ್ಕಾ ಬಾರ್ ಸೇರಿದಂತೆ ಹಲವು ಅಂಗಡಿಗಳಿದ್ದ ಕಟ್ಟಡದಲ್ಲಿ ಏಕಾಏಕಿ ಬೆಂಕಿ ಹೊತ್ತಿಕೊಂಡಿತ್ತು ಈ ಹಿನ್ನೆಲೆಯಲ್ಲಿ ಸದ್ದುಗುಂಟೆಪಳ್ಳಿ ಪೊಲೀಸ್ ಠಾಣೆಯಲ್ಲಿ ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕೆಫೆ ಮಾಲೀಕ ಕರಣ್ ಜೈನ್ ಕಟ್ಟಡದ ಮಾಲೀಕ ಕುಟಾಲ್ ವಿರುದ್ಧ ನಿರ್ಲಕ್ಷ್ಯ ಆರೋಪದ ಅಡಿ ಪ್ರಕರಣ ದಾಖಲಾಗಿದೆ ಐಪಿಸಿ ಸೆಕ್ಷನ್ 338 286 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕಟ್ಟಡಕ್ಕೆ ಬೆಂಕಿ ಹೊತ್ತಿದ ಬೆನ್ನಲ್ಲೇ ಕರಣ್ ಜೈನ್ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಪೊಲೀಸರು ಹುಡುಕಾಟ ಮುಂದುವರೆಸಿದ್ದಾರೆ ಸಿಲಿಕಾನ್ ಸಿಟಿ ಅಗ್ನಿ ಕಂಟಕಕ್ಕೆ ಬ್ರೇಕ್ ಹಾಕಲು ಅಗ್ನಿಶಾಮಕ ಇಲಾಖೆ ಡಿಜಿ ಕಮಲ್ ಪಂತ್ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಅತ್ತಿಬೆಲೆಯಲ್ಲಿ ಪಟಾಕಿ ಸ್ಫೋಟವಾಯಿತು ವಿಜಯನಗರದಲ್ಲಿ ಅಗರಬತ್ತಿ ಫ್ಯಾಕ್ಟರಿಗೆ ಬೆಂಕಿ ಬಿತ್ತು ಕೆಂಗೇರಿಯಲ್ಲೂ ಬೆಂಕಿ ಅವಘಡ ಸಂಭವಿಸಿತು ನೆನ್ನೆ ಕೋರಮಂಗಲದಲ್ಲಿ ಬೆಂಕಿ ಹೊತ್ತಿಕೊಂಡಿತು ಈ ಹಿನ್ನೆಲೆಯಲ್ಲಿ ನಗರದಲ್ಲಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಕಮಲ್ ಪಂತ್ ಸೂಚಿಸಿದ್ದಾರೆ ಬೆಂಗಳೂರು ನಗರದ ಪಬ್ ರೆಸ್ಟೋರೆಂಟ್ ಹೋಟೆಲ್ಗಳಲ್ಲಿ ಸುರಕ್ಷತಾ ಕ್ರಮಗಳ ಪರಿಶೀಲನೆ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ ತುರ್ತು ಸಮಯದಲ್ಲಿ ರೆಸ್ಕ್ಯೂ ಮಾಡಲು ಯಾವ ಕ್ರಮ ಕೈಗೊಂಡಿದ್ದಾರೆ ಎಂಬುದನ್ನು ಪರಿಶೀಲನೆ ನಡೆಸಲು ಸೂಚನೆ ಕೊಟ್ಟಿದ್ದಾರೆ ಅಗ್ನಿಶಾಮಕ ಸುರಕ್ಷತಾ ಕ್ರಮ ಪಾಲಿಸದಿದ್ದಲ್ಲಿ ಎಫ್ಐಆರ್ ದಾಖಲಿಸುವಂತೆ ತಾಕೀತು ಮಾಡಿದ್ದಾರೆ ಶಿವಮೊಗ್ಗ ಐಸಿಸ್ ಮಾಡೆಲ್ ಪ್ರಕರಣದಲ್ಲಿ ಎನ್ಐಎ ತನಿಖೆ ವೇಳೆ ಮತ್ತೊಂದು ಸ್ಫೋಟಕ ರಹಸ್ಯ ಬಯಲಾಗಿದೆ ಅರಾಫತ್ ಅಲಿ ವಿಚಾರಣೆ ನಡೆಸಿದ ಎನ್ಐಎ ಶಾಕಿಂಗ್ ಮಾಹಿತಿಯೊಂದನ್ನು ಹೊರಹಾಕಿದೆ
ಎನ್ಐಎ ವಶದಲ್ಲಿರುವ ತೀರ್ಥಹಳ್ಳಿ ಬ್ರದರ್ಸ್ ಕರ್ನಾಟಕದ ಮೂರು ಸ್ಥಳಗಳನ್ನು ಟಾರ್ಗೆಟ್ ಮಾಡಿದ್ರಂತೆ. ಕದ್ರಿ ದೇವಸ್ಥಾನವನ್ನ ಟಾರ್ಗೆಟ್ ಮಾಡಿರುವ ವಿಚಾರ ಮೊದಲೇ ಬಯಲಾಗಿತ್ತು. ಈಗ ಉಡುಪಿ ಮಠ ಮತ್ತು ಚಿಕ್ಕಮಗಳೂರು ಬಿಜೆಪಿ ಕಚೇರಿಯು ಟಾರ್ಗೆಟ್ ಲಿಸ್ಟ್ನಲ್ಲಿತ್ತು ಅಂತ ತಿಳಿದು ಬಂದಿದೆ. ಹೀಗಾಗಿಯೇ ಕಳೆದ ಮೂರು ದಿನದಿಂದ ಮಲೆನಾಡಲ್ಲಿ ಬೀಡು ಬಿಟ್ಟಿರುವ ಎನ್ಐಎ ಈಗಾಗಲೇ ತೀರ್ಥಹಳ್ಳಿಯ ನಾಲ್ವರಿಗೆ ನೋಟಿಸ್ ನೀಡಿ ವಿಚಾರಣೆ ನಡೆಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.